ರ ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ ನನ್ನ ಹೆಸರು ಕವಿತಾ ನಿಮ್ಮ ಹೊಟ್ಟೆ ಕ್ಲೀನಾಗಿತ್ತು ಅಂದರೆ ನಿಮಗೇನು ರೋಗ ಇಲ್ಲ ಅಂತ ಬಹಳಷ್ಟು ಹಿರಿಯರು ಹೇಳ್ತಾ ಇರ್ತಾರೆ ಸೊ ಡಾಕ್ಟರ್ ಕೂಡ ಮೊದಲು ಭೇಟಿ ಮಾಡಿದಾಗ ನಿಮ್ಗೇನಾದರೂ ತೊಂದರೆ ಇದೆ ಅಂದರೆ ಮಗುಗೇನಾದರೂ ತೊಂದರೆ ಇದೆ ಅಂದರೆ ಕರೆಕ್ಟಾಗಿ ಎಷ್ಟು ಮೋಷನ್ ಪಾಸ್ ಮಾಡ್ತಿದ್ದಾರಾ ನಿಮ್ಮನ್ನು ಮಗುನ ಎಲ್ಲರಿಗೂ ಕೇಳೋದು ಅದೇ ಸೊ ಇಟ್ಸ್ ದ್ಯಾಟ್ ಇಂಪಾರ್ಟೆಂಟ್ ಮುಜುಗರ ಪಡ್ಕೊಳ್ಳೋ ಅಂಥ ವಿಷಯ ಅಲ್ಲ ಸ್ಪೆಷಲಿ ಎಳೆ ಮಕ್ಕಳಲ್ಲಿ ಏನೇ ವ್ಯತ್ಯಾಸ ಆದರೂ ನಾವು ಗಮನಿಸ್ತಾ ಇರಬೇಕು ಮುಂದೆ ಏನಾದರೂ ತೊಂದರೆ ಆಯಿತು ಅಂದರೆ ಡಾಕ್ಟರನ್ನ ಭೇಟಿ ಮಾಡಿದಾಗ ಹೇಳಕ್ಕೆ ಸರಿ ಹೋಗುತ್ತೆ ಅವರು ಅದಕ್ಕೆ ತಕ್ಕಂಗೆ ಮಗುನ ಮೆಡಿಕೇಟ್ ಮಾಡ್ತಾರೆ ಅಲ್ವಾ ಹಾಗಾಗಿ ಮಗುಗೇನಾದರೂ ಮೋಷನ್ ಟೈಮಲ್ಲಿ ಕಲರ್ ಚೇಂಜಸ್ ಆಗಲಿ ಟೆಕ್ಸ್ಚರ್ ಚೇಂಜ್ ಆಗಲಿ ಇಷ್ಟು ಸಾರಿ ಮೋಷನ್ ಮಾಡಿದ್ರೆ ಹೆದರ್ಕೊಳ್ಬೇಕಾ ಒಬ್ಬರು ನನಗಂತೂ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ ಕೇಳ್ತಾ ಇರ್ತಾರೆ ನನ್ನ ಮಗ ಹಸ್ರು ಮೋಷನ್ ಮಾಡ್ತಿದ್ದಾನೆ ತುಂಬದಿಂದ ಏನು ಮಾಡಬೇಕು ಅಂತ ಸೊ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದಿದ್ರೆ ಹೆದ್ರಕೊಳ್ಬೇಕು ಅಂತ ಬಟ್ ಅಗೇನ್ ದೀಸ್ ಆರ್ ರಫ್ ಗೈಡ್ ಲೈನ್ ಐ ಆಮ್ ನಾಟ್ ಡಾಕ್ಟರ್ ನಾನು ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಡೀಟೇಲ್ ಶೇರ್ ಮಾಡ್ತಿದ್ದೀನಿ ಇದನ್ನು ತಿಳ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಡಾಕ್ಟರ್ ಹತ್ರ ಮಾತಾಡಿ ಏನಾದರೂ ತೊಂದರೆ ಅನ್ಸಿದ್ರೆ ಡಾಕ್ಟರ್ ಈಸ್ ದ ಬೆಸ್ಟ್ ಪರ್ಸನ್ ಟು ಗಿವ್ ಯು ಸಜೆಷನ್ ಆರ್ ಮೆಡಿಕೇಶನ್ ಆಯಿತಾ ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ನಾನು ಕೊಡೋ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಒಂದು ಎಪ್ಪತ್ತು ಸಾವಿರ ವಿಡಿಯೋಸ್ ನೋಡಿರ್ತಾರೆ ಅಷ್ಟು ಜನ ಬಟ್ ಲೈಕ್ಸ್ ತುಂಬ ಕಡಿಮೆ ಇರುತ್ತೆ ಸೊ ಪ್ಲೀಸ್ ಹೋಗಿ ಲೈಕ್ ಬಟನ್ ಒತ್ತಿ ಒಂದು ನಾಲ್ಕರಿಂದ ಐದು ಸಾವಿರ ಲೈಕ್ಸ್ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ವಿಡಿಯೋಗೆ ಸೊ ಪ್ಲೀಸ್ ನೋಡಿದವರೆಲ್ಲ ಒಂದು ಲೈಕ್ ಬಟನ್ ಒತ್ತಿದ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಮತ್ತೆ ಏನು ಗೊತ್ತಾ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ ಬಹಳಷ್ಟು ವಿಡಿಯೋಸ್ ಬರ್ತಿದೆ ಕ್ವಾಲಿಟಿ ಇನ್ಫಾರ್ಮೇಷನ್ ಸೈನ್ ಟಿಫಿಕ್ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ನಿಮಗೆ ಇದು ಒಳ್ಳೆಯದು ಅನ್ಸಿದ್ರೆ ಲೈಕ್ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗುತ್ತೆ ಓಕೆ ಇದು ತುಂಬ ಜನ ಇಷ್ಟಪಡ್ತಿದ್ದಾರೆ ಉಪಯುಕ್ತವಾಗಿದೆ ಈ ವಿಡಿಯೋ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಅವರು ಕೂಡ ಇದನ್ನು ನೋಡಿ ಇದನ್ನು ಫಾಲೋ ಮಾಡ್ತಾರೆ ಹಾಗಾಗಿ ನೀವು ಲೈಕ್ ಬಟನ್ ಒತ್ತೋದು ತುಂಬ ಮುಖ್ಯ ಮತ್ತು ನಾ ಹಾಕೋ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ನಿಮ್ಮಲ್ಲೂ ಕೂಡ ಶಿಶು ಇದೆ ನಿಮ್ಮ ಮನೇಲಿ ಕೂಡ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮರಿಬೇಡಿ ತುಂಬ ಜನ ವಿಡಿಯೋ ನೋಡಿ ಹಾಗೆ ಹೋಗ್ಬಿಟ್ರೆ ನೆಕ್ಸ್ಟ್ ನಾ ಹಾಕೋ ವಿಡಿಯೋ ಮಿಸ್ ಆಗೋಗುತ್ತೆ ಸೊ ಹೇಗೆ ಮಾಡೋದು ಅಂದರೆ ಕೆಳಗಡೆ ಕೆಂಪು ಬಣ್ಣದಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿರುತ್ತೆ ಅದನ್ನು ಒತ್ತಿದ್ರೆ ಅಪ್ಡೇಟ್ ಬರೋದಿಲ್ಲ ಪಕ್ಕದಲ್ಲಿ ಗಂಟೆ ಸಿಂಬಲ್ ಇದೆ ಅದನ್ನು ಕೂಡ ಒತ್ತಬೇಕು ಸೊ ಜಾಸ್ತಿ ಡೀಟೇಲ್ಸ್ ಕೊಡೋದು ಬೇಡ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿ ನಿಮಗೆ ಯೂಟ್ಯೂಬ್ ಚಾನಲ್ ನೋಡಿ ಗೊತ್ತಾಗಿರುತ್ತೆ ಅಷ್ಟು ಮಾತ್ರ ಮಾಡಿ ನೀವು ನಾವು ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸೊ ಈ ವಿಡಿಯೋ ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ ಬನ್ನಿ ಹೌ ಆಫನ್ ಡಸ್ ದ ಬೇಬಿ ಪೂಪ್ ಅಂದರೆ ಮಲವಿಸರ್ಜನೆ ಮಗು ಎಷ್ಟು ಬಾರಿ ಮಾಡುತ್ತೆ ಎಷ್ಟು ಬಾರಿ ಮಾಡಿದ್ರೆ ಓಕೆ ಅಂತ ಡಿಟೇಲ್ಸ್ ಕೊಡ್ತೀನಿ ಮೊದಲನೇದು ಎದೆ ಹಾಲು ಕುಡಿಯೋ ಅಂಥ ಮಗು ದಿನಕ್ಕೆ ಅಲ್ಲ ವಾರಕ್ಕೆ ಒಮ್ಮೆ ಮಾಡಿದ್ರೂ ಸಾಕು ಯಾಕೆ ಗೊತ್ತಾ ಅವು ಬ್ರೆಸ್ಟ್ ಮಿಲ್ಕ್ನ ನಾವು ಯಾಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಎದೆ ಹಾಲು ಸುಲಭವಾಗಿ ಜೀರ್ಣ ಆಗುತ್ತೆ ಮತ್ತು ಅದರಲ್ಲಿರೋ ಎಲ್ಲ ಅಂಶ ಹೀರ್ಕೊಳ್ಳೋ ಅಂಥ ಶಕ್ತಿ ಇದೆ ನಮ್ಮ ದೇಹಕ್ಕೆ ಹಾಗಾಗಿ ಮಕ್ಕಳು ಅಷ್ಟು ಮೋಷನ್ ಪಾಸ್ ಮಾಡೋದಿಲ್ಲ ವಾರಕ್ಕೊಮ್ಮೆ ಮಾಡಿದ್ರೂ ಓಕೆ ಎರಡು ಮೂರು ದಿನಕ್ಕೆ ಒಂದ್ಸತಿ ಮಾಡಿದ್ರೂ ಓಕೆ ಎದೆ ಹಾಲು ಕುಡಿಯುವಂಥ ಶಿಶುಗಳಿಗೆ ಚಿಂತಿಸ್ಬೇಡಿ ಮತ್ತು ಫಾರ್ಮುಲಾ ಮಿಲ್ಕ್ ಅಂದರೆ ಏನು ತಾಯಿ ಅಂತ ಒಬ್ಬರು ಕೇಳಿದ್ದೇ ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ ತುಂಬ ಅದ್ರ ಬಗ್ಗೆ ಹೇಳಿವೆ ಬಟ್ ಡೀಟೇಲ್ ಕೊಡ್ತಿರಲಿಲ್ಲ ಇಲ್ಯಾಕ್ಟೋಜನ್ ಸಿಮಿಲ್ಯಾಕ್ ಅಂತ ಸಜೆಸ್ಟ್ ಮಾಡಿರ್ತಾರಲ್ಲ ಎದೆ ಹಾಲು ಕೊಡದೇ ಇರೋ ಮಕ್ಕಳಿಗೆ ಈ ಲ್ಯಾಕ್ಟೋಜನ್ನೇ ಕೊಡಬೇಕು ಹಸುವಿನ ಹಾಲು ಕೊಡೋ ಹಾಗಿಲ್ಲ ಅದನ್ನು ಕೊಡ್ತಿರೋ ಮಕ್ಕಳಿಗೆ ಸ್ವಲ್ಪ ಅಜೀರ್ಣದ ಪ್ರಾಬ್ಲಮ್ ಇರುತ್ತೆ ಅವರು ಯೂಶ್ಲಿ ಕಾನ್ಸ್ಟಿಪೇಟೆಡ್ ಇರ್ತಾರೆ ಸುಲಭವಾಗಿ ಎದೆ ಹಾಲು ಅದು ಜೀರ್ಣ ಆಗೋಲ್ಲ ಸೊ ಅವರು ತೊಂದರೆ ಇಲ್ಲದೆ ಅವ್ರು ಹೊಟ್ಟೆ ಇರಬೇಕು ಅಂತಂದರೆ ಅವರು ಅಟ್ಲೀಸ್ಟ್ ದಿನಕ್ಕೆ ಒಮ್ಮೆ ಆದರೂ ಮೋಷನ್ ಮಾಡಬೇಕು ಇದಕ್ಕೆ ನೀವು ಸಹಾಯ ಮಾಡಬೇಕು ಮಗುಗೆ ಸೈಕ್ಲಿಂಗು ಮತ್ತು ಹೊಟ್ಟೆ ಮಸಾಜ್ ಹಿಂಗ್ ಪೇಸ್ಟ್ ಆ ಥರದ್ದೆಲ್ಲ ವೀಡಿಯೋಸ್ ನಮ್ಮ ಚಾನೆಲ್ನಲ್ಲಿ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಬೇಬಿ ಸ್ಟಮಕ್ ಯು ಕೆ ಅಂತ ಒಂದು ಹ್ಯಾಶ್ ಟ್ಯಾಗ್ ಇದೆ ನಾನು ಎಲ್ಲದಕ್ಕೂ ಸಿಂಪಲಾಗಿ ಹ್ಯಾಶ್ ಟ್ಯಾಗ್ಸ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಹೊಟ್ಟೆ ಸಂಬಂಧಿತ ಎಲ್ಲ ವಿಡಿಯೋ ಮೋಷನ್ ಆಗಲಿ ಯಾವ ಥರ ಆದರೆ ಏನು ಹೆದರ್ಕೋಬೇಕು ಅಂತ ಎಲ್ಲ ವಿಡಿಯೋಸ್ ಒಂದು ಕಡೆ ನಿಮಗೆ ಸಿಗುತ್ತೆ ಸೊ ಆ ಹ್ಯಾಶ್ ಟ್ಯಾಗ್ನ ಚೆಕ್ ಮಾಡಿ ಮತ್ತು ಸಾಲಿಡ್ ತಿನ್ನೋಕ್ಕೆ ಶುರು ಆದಮೇಲೆ ಮೇಲಿನ ಆಹಾರ ತೊಗೊಳಕ್ಕೆ ಶುರು ಆದಮೇಲೆ ಕೂಡ ಟೆಕ್ಸ್ಚರ್ ಅಂದರೆ ಅದು ನೋಡಲಿಕ್ಕೂ ಗಟ್ಟಿಯಾಗಿ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ ಮಕ್ಕಳು ಮೋಷನ್ ಮಾಡೋದು ಕೂಡ ತಿನ್ನೋಕ್ಕೆ ಶುರು ಆದಮೇಲೆ ಚೇಂಜ್ ಆಗುತ್ತೆ ಮತ್ತು ತುಂಬ ಸರಿ ಮಾಡ್ತಿದ್ದಾರೆ ಹೆದರುಕೊಳ್ಬೇಕಾ ಡಯೇರಿಯಾನ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಂತ ಕೇಳಿದ್ರೆ ಈಗ ಮಕ್ಕಳು ಹೊಟ್ಟೆ ತುಂಬ ಪುಟಾಣಿ ಆಯಿತಾ ಅವರು ಹಾಲು ಕುಡಿದ ತಕ್ಷಣ ಮೋಷನ್ ಪಾಸ್ ಮಾಡ್ತಾರೆ ಅಂದರೆ ಹೆದರ್ಕೋಬೇಕಾಗಿಲ್ಲ ಈಗ ಒಂದು ಸರಿ ಹಾಲು ಕುಡಿದು ಎರಡು ಮೂರು ಸರಿ ಮೋಷನ್ ಮಾಡ್ತಾರೆ ಪ್ರತಿಯೊಂದು ದಿನಕ್ಕೊಂದು ಆರು ಬಾರಿ ಕುಡಿದ್ರೆ ಒಂದು ಹತ್ತು ಹನ್ನೆರಡು ಬಾರಿ ಮೋಷನ್ ಮಾಡಿದ್ರು ಅಂದರೆ ಮಾತ್ರ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅವಾಗ ಡಯೇರಿಯಾ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ ಡಯೇರಿಯಾನ ಇಲ್ವಾ ಅಂತ ಅದು ಕೂಡ ಡಿಸೈಡ್ ಮಾಡೋಕ್ಕೆ ನೀವು ಹೋಗಬೇಡಿ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಕಲ್ಲು ಥರ ಮೋಷನ್ ಮಾಡ್ತಾರೆ ಕಷ್ಟಪಡ್ತಾರೆ ಎಷ್ಟೋ ದಿನಕ್ಕೊಮ್ಮೆ ಮಾಡ್ತಿದ್ದಾರೆ ಅಂದರೆ ಕಾನ್ಸ್ಟಿಪೇಷನ್ ಮಗುಗೆ ಮಲಬದ್ಧತೆ ಆಗಿದೆ ಅಂತ ಸೊ ಇವೆರಡಕ್ಕೂ ಹೋಮ್ ರೆಮಿಡಿ ಅಂತ ನಾನು ಡೀಟೇಲ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ ಲೂಸ್ ಮೋಷನ್ಗಾಗಲಿ ಕಾನ್ಸ್ಟಿಪೇಷನ್ಗಾಗಲಿ ಏನು ಮಾಡಬೇಕು ಅಂತ ಈ ವಿಡಿಯೋನ ಉದ್ದ ಮಾಡೋದು ಬೇಡ ಈ ವಿಡಿಯೋನಲ್ಲಿ ನಾವು ಬೇಬಿ ಪೂಪ್ ಕಲರ್ ಯಾವ ಬಣ್ಣದಲ್ಲಿದ್ದರೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಇನ್ ಜನರಲ್ ಮಗು ಸರಾಗವಾಗಿ ಮೋಷನ್ ಮಾಡ್ತಿದೆ ನೋವು ಅನ್ಭವಿಸ್ತಾ ಇಲ್ಲ ಅಂತ ಅಂದರೆ ಮಗು ತೊಂದರೆ ಇಲ್ಲ ಅಂತ ಹೆದ್ರಕೊಳ್ಬೇಕಾಗಿಲ್ಲ ಬಟ್ ಗೊತ್ತಿರಲಿ ಡಾಕ್ಟ್ರ್ ಹತ್ರ ಮಾತಾಡೋಕೆ ಮುಂಚೆ ಇಲ್ಲ ಡಾಕ್ಟರ್ ಎರಡು ದಿನ ಇದು ಈ ಕಲರಲ್ಲಿತ್ತು ಅಂತ ಹೇಳ್ಬೋದು ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಅಷ್ಟೆ ಸೊ ಬನ್ನಿ ನೋಡೋಣ ಮೊದಲು ನಾವು ತಿಳ್ಕೊಬೇಕಾಗಿರೋದು ಡಾರ್ಕ್ ಗ್ರೀನ್ ಅಥವಾ ಬ್ಲ್ಯಾಕ್ ಟಾರ್ ಥರ ಮಕ್ಕಳು ಹುಟ್ಟಿದ ದಿನ ರಿಲೀಸ್ ಮಾಡ್ತಾರೆ ಬಹಳ ಒಳ್ಳೆಯದು ಮೊದಲನೇ ದಿನ ಅಥವಾ ಎರಡನೇ ದಿನದೊಳಗೆ ಮಕ್ಕಳು ಈ ಥರ ಮೋಷನ್ ಪಾಸ್ ಮಾಡಬೇಕು ಕಪ್ಪಿಗೆ ಗಟ್ಟಿಗೆ ಮೋಷನ್ ಪಾಸ್ ಮಾಡ್ತಾರೆ ಇದನ್ನ ಮೆಕೋನಿಯಮ್ ಅಂತ ಹೇಳ್ತಾರೆ ಇದರಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ಡು ಮೂಕಸ್ಸು ಹೊಟ್ಟೆ ಒಳಗಿನ ಸ್ಕಿನ್ ಸೆಲ್ಸು ನೀರು ಎಲ್ಲ ಸೇರಿರುತ್ತೆ ಅದು ಮಗು ಹೊಟ್ಟೆ ಒಳಗಿದ್ದಾಗ ಹೊಳಗಿದ್ದಾಗಿಂದ ಒಳಗೆ ಹೊರಗೆ ಬಂದ ಮೇಲೆ ಇದು ಮೆಕೋನಿಯಂ ರಿಲೀಸ್ ಆದರೆ ಮಗು ಆರಾಮಾಗಿದೆ ಮಗುಗೇನು ತೊಂದರೆ ಇಲ್ಲ ಬಟ್ ಇದು ಎರಡು ಮೂರು ಮೂರು ದಿನಕ್ಕಿಂತ ಹೆಚ್ಚು ವಾರದ ಮೇಲೂ ಈ ಥರ ಕಪ್ಪಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಡಾಕ್ಟರ್ ಹತ್ರ ಕೇಳಿ ಯಾಕೆ ಅಂತ ನೆಕ್ಸ್ಟು ಎಲ್ಲೋ ಸೀಡಿ ಅಂದರೆ ಬೀಜದ ಏನೋ ಸಣ್ಣ ಸಣ್ಣಗೆ ಈಗ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಲ್ಲಿ ಬೀಜ ಆ ಥರ ಇರುತ್ತಲ್ಲ ಆ ಥರ ಹಳದಿ ಬಣ್ಣದಲ್ಲಿ ಆ ಥರ ಕಾಣುತ್ತೆ ನನಗೂ ಇದೆಲ್ಲ ಹೊಸದಾಗಿತ್ತು ತಿಳ್ಕೊಂಡ್ಮೇಲೆ ನಿಮಗೆ ಹೇಳ್ತಿದ್ದೀನಿ ಸೊ ನೋಡಿದ ತಕ್ಷಣ ಏನಕ್ಕೆ ಈ ಥರ ಎದೆ ಹಾಲು ಕುಡಿಯೋ ಮಕ್ಕಳು ಸ್ಪೆಷಲಿ ಆ ಥರ ಇರುತ್ತೆ ಬೀಜ ಬೀಜದ ಥರ ಕಾಣುತ್ತೆ ಎಲ್ಲೋ ಕಲರ್ ಇರುತ್ತೆ ಸೊ ಇದು ವೆರಿ ಕಾಮನ್ ಎದೆ ಹಾಲು ಕುಡಿಯೋ ಮಕ್ಕಳಲ್ಲಿ ಇದು ಇದ್ದೇ ಇರುತ್ತೆ ಹೆದರ್ಕೋಬೇಕಾಗಿಲ್ಲ ಈ ಥರ ಹೋದ್ರೇ ನಾರ್ಮಲ್ ಈಸಿಯಾಗಿ ಡೈಜೆಸ್ಟ್ ಆಗ್ತಿದೆ ಮಗುಗೇನು ತೊಂದರೆ ಇಲ್ಲ ಅಂತ ನೆಕ್ಸ್ಟ್ ಡಾರ್ಕ್ ಬ್ರೌನ್ ಅಥವಾ ಗಟ್ಟಿಗೆ ಮೋಷನ್ ಮಾಡೋದು ಯಾವಾಗ ಅವರು ಮೇಲ್ಗಡೆ ಆಹಾರ ತಿನ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅವಾಗ ಈ ಥರ ಮೋಷನ್ ಪಾಸ್ ಮಾಡ್ತಾರೆ ಮತ್ತು ಅದು ಬೇರೆ ಬೇರೆ ಬಣ್ಣದ್ದಾಗಿರ್ಬೋದು ಮೇಯ್ನ್ ಅವ್ರು ಏನು ತಿಂತಾರೋ ಆಹಾರ ಈಗ ಬೀಟ್ರೂಟ್ ಆ ಥರದ್ದು ಏನು ತಿಂತಾರೋ ಆಹಾ ಆಹಾರದ ಕಲರಲ್ಲಿ ಯೂಶಲಿ ಇರುತ್ತೆ ಮತ್ತು ಗಟ್ಟಿಗೆ ಯಾಕಿರುತ್ತೆ ಅಂದರೆ ಹಾಲಿಗೆ ಕಂಪೇರ್ ಮಾಡಿದ್ರೆ ಸಾಲಿಡ್ ಸಾಲಿಡ್ ಅಲ್ವಾ ಸೊ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಸ್ವಲ್ಪ ದುರ್ಗಂಧ ಬರೋಕ್ಕೂ ಶುರು ಆಗುತ್ತೆ ಅವರು ಆಹಾರ ಚೇಂಜ್ ಮಾಡಿದಾಗ ಹೆದರ್ಕೊಳ್ಳೋ ಅಂಥ ಇದ್ದೇನೂ ಇಲ್ಲ ಅಲ್ಲಿ ಅವ್ರ ಮೇಯ್ನ್ ಅವ್ರ ಡೈಜೆಷನ್ ಆಗ್ತಿದೆ ಅಂತ ಅರ್ಥ ತಿಂದಿದ್ದೆ ಹಾಗೆ ಬಂದ್ಬಿಡ್ತಿದೆ ಅಂದರೆ ಅವ್ರ ಡೈಜೆಷನ್ ಸಿಸ್ಟಮ್ ಇನ್ನೂ ಡೆವಲಪ್ ಆಗ್ತಿದೆ ಹೆದರ್ಕೊಳ್ಬೇಕಾಗಿಲ್ಲ ನೆಕ್ಸ್ಟ್ ಗ್ರೀನ್ ಆ್ಯಂಡ್ ವಾಟರಿ ಈ ಹಸ್ರಿಗೆ ಮತ್ತು ನೀರಾಗಿ ಆದರೆ ಏನು ಮಾಡಬೇಕು ಮೊದಲನೇದಾಗಿ ಆಗ್ತಿದೆ ಮೋಷನ್ ನಾರ್ಮಲಾಗಿ ಹಸ್ರು ಬಣ್ಣದಲ್ಲಿದೆ ಗಟ್ಟಿಗೆ ಮಾಡ್ತಿದ್ದಾರೆ ಬಟ್ ಹಸ್ರು ಬಣ್ಣದಲ್ಲಿದೆ ಅಂದರೆ ಏನೋ ಸೊಪ್ಪಿನ ತಿಂದಿರ್ಬೋದು ಅಥವಾ ಐರನ್ ಸಪ್ಲಿಮೆಂಟ್ಸ್ ಇಲ್ವಾ ಈಗ ಲ್ಯಾಕ್ಟೋಜನ್ಸಿ ಮಿಲ್ಯಾಕ್ ಅಂತ ಕುಡಿತಿದ್ರೆ ಅವೆಲ್ಲ ಐರನ್ ಫಾರ್ಟಿಫೈಡ್ ಅಲ್ವಾ ಅದರಲ್ಲಿ ಐರನ್ ಅಂಶ ಇರುತ್ತೆ ಸೊ ಹಾಗಾಗಿ ಆ ಬಣ್ಣ ಬಂದಿರ್ಬೋದು ಹಾಗಾಗಿ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನೀರು ನೀರಂಗೆ ಮಾಡ್ತಾ ಇದ್ದಾರೆ ತುಂಬ ಹಸಿರಾಗಿ ನೀರು ನೀರಂಗೆ ಇದೆ ಅಂದರೆ ಏನೋ ಇನ್ಫೆಕ್ಷನ್ ಇರ್ಬೋದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ವೈರಸ್ ಇನ್ಫೆಕ್ಷನ್ ಅಂತ ಇರಬಹುದು ಇದೆ ಅಂತ ಅಲ್ಲ ಒಮ್ಮೆ ಡಾಕ್ಟರ್ ಹತ್ರ ಭೇಟಿ ಮಾಡಿ ನೋಡಿ ಎಲ್ಲ ಯಾವುದೋ ತಿಂದಿದ್ದ ಆಹಾರ ಜೀರ್ಣ ಆಗಿರ್ಬೋದು ಆ ಆಹಾರ ಚೇಂಜ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಾರೆ ಇಲ್ಲ ಹೊಟ್ಟೆ ಒಳಗೆ ಹುಳ ಇದ್ರೂ ಕೂಡ ಈ ಥರ ಆಗ್ಬೋದು ಸೊ ಒಮ್ಮೆ ಡಾಕ್ಟರ್ನ ಭೇಟಿ ಮಾಡಿ ನೆಕ್ಸ್ಟು ಕೆಂಪಿಗೆ ಏನಾದರೂ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಯೂಶ್ವಲಿ ಏನಾಗುತ್ತೆ ಮಕ್ಕಳು ಬೀಟ್ರೂಟ್ ತಿಂದರೆ ಅಥವಾ ರೆಡ್ ಕಲರ್ ಇರೋದು ಹಾಗೆ ನಾನು ಹೇಳೋದಲ್ಲ ಡೈಜೆಷನ್ ಇನ್ನೂ ಪರ್ಫೆಕ್ಟಾಗಿ ಆಗೋಲ್ಲ ಸೊ ಆ ಬಣ್ಣದಲ್ಲಿ ಬಂದಿರ್ಬೋದು ಬಟ್ ಮಧ್ಯದಲ್ಲಿ ನಿಮಗೆ ರಕ್ತ ಥರ ಏನಾದರೂ ಕಾಣಿಸ್ತು ಅಂದರೆ ದಯವಿಟ್ಟು ಡಾಕ್ಟರ್ನ ಕೇಳಿ ಕಡೆಯದಾಗಿ ಕಪ್ಪಿಗೆ ತಿರ್ಗಾ ಆಗ್ತಿದೆ ಮಗು ಹುಟ್ಟಿದ ಸ್ವಲ್ಪ ದಿನ ಹಸಿರು ಡಾರ್ಕ್ ಗ್ರೀನ್ ಅಥವಾ ಕಪ್ಪಿಗೆ ಟಾರ್ ಥರ ಬರ್ತಿದೆ ಅಂದರೆ ಅದು ಮೆಕೋನಿಯಮ್ ಬಟ್ ಆಮೇಲೂ ಕೂಡ ಈ ಥರ ಮೋಷನ್ ಪಾಸ್ ಮಾಡ್ತಿದ್ದಾರೆ ಅಂದರೆ ಐರನ್ ಫೋರ್ಟಿಫೈಡ್ ಹಾಲು ಕುಡಿತಿದ್ದಾರೆ ಅದೇ ಫಾರ್ಮುಲಾ ಸಿಮಿಲ್ಯಾಕ್ ಅಥವಾ ಐರನ್ ಸಪ್ಲಿಮೆಂಟ್ಸ್ ತೊಗೊಳ್ತಿದ್ದಾರೆ ಅಂದರೆ ಕೂಡ ಕಪ್ಪಿಗೆ ಬರೋ ಸಾಧ್ಯತೆಗಳಿರುತ್ತೆ ಮತ್ತು ಒಮ್ಮೊಮ್ಮೆ ಏನಾಗುತ್ತೆ ಅವ್ರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಯಿತಾ ಜೀರ್ಣಕ್ರಿಯೆ ಸರಿಗಾಗದೆ ಎಲ್ಲೋ ರಕ್ತಗಟ್ಟಿ ಅದು ಕೊನೆಯದಾಗಿ ಈಗ ರಕ್ತ ಹೆಪ್ಪುಗಟ್ಟಿ ನೆಕ್ಸ್ಟ್ ಹೆಂಗಿರುತ್ತೆ ಕಪ್ ತಪ್ಪಿರುತ್ತಲ್ವ ಆ ಥರ ಏನೋ ಇರಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಒಮ್ಮೆ ಡಾಕ್ಟ್ರನ್ನ ಕೇಳಿ ಈಗ ವ್ಯಾಕ್ಸಿನೇಷನ್ ಏನಕ್ಕೂ ಹೋಗ್ತಿರಲ್ಲ ಅವಾಗ ಕೇಳಿ ಮಗು ನಾರ್ಮಲಾಗಿ ಆಡ್ಕೊಂಡಿದೆ ಒಂದಿನ ಏನೋ ಈ ಥರ ಆಯಿತು ಅಂದರೆ ಹೆದರ್ಕೋಬೇಕಾಗಿಲ್ಲ ಅಗ್ಲೇ ಈ ಥರ ಆಗ್ತಿದೆ ಅಂದರೆ ಡಾಕ್ಟ್ರನ್ನ ಕೇಳೋದು ಒಳ್ಳೆಯದು ಅಟ್ ಲಾಸ್ಟ್ ವೈಟ್ ಕಲರಲ್ಲಿ ಏನಾದರೂ ಮೋಷನ್ ಪಾಸ್ ಮಾಡ್ತಿದ್ದಾರೆ ಸುಣ್ಣದ ಥರ ಏನಾದರೂ ಮೋಷನ್ ಆಗ್ತಿದೆ ಅವ್ರಿಗೆ ಬೆಳ್ಳಿಗಿದೆ ಅಂತ ಅನ್ಸಿದ್ರೆ ಮೇನ್ ಕಾರಣ ಲಿವರ್ ಫಂಕ್ಷನಾಲಿಟಿನ ಏನೋ ತೊಂದರೆ ಆಗಿರ್ಬೋದು ಬೈಲ್ ಜ್ಯೂಸ್ ಸೆಕ್ರೇಟ್ ಮಾಡಿದ್ದು ಡೈಜೆಷನ್ ಸಿಸ್ಟಮ್ಗೆ ಅದು ಹೋಗದೇನೆ ಏನೋ ಕರಳು ಸಣ್ಣ ಕರಳು ದೊಡ್ಡ ಕರಳು ಅಂತಾರಲ್ಲ ಸಣ್ಣ ಕರಳಿಗೆ ಸ್ಮಾಲ್ ಎಂಟಸ್ಟೈನ್ಗೆ ಆ ಬೈಲ್ ಜ್ಯೂಸ್ ಹೋಗೋಕ್ಕೆ ಏನೋ ಅಡ್ಡಿ ಅಥವಾ ಹೊಟ್ಟೆಯೊಳಗೆ ಉಳ ಇದೆ ಏನೋ ಇನ್ಫೆಕ್ಷನ್ ಆಗಿದೆ ಸಾರಿ ಏನೋ ಇನ್ಫೆಕ್ಷನ್ ಆಗಿದೆ ಅನ್ನೋ ಕಾರಣಗಳಿಗೆ ಈ ಥರ ಆಗಿರ್ಬೋದು ಬ್ಯಾಕ್ಟೀರಿಯಾ ಅವ್ರ ವೈರಸ್ ಇನ್ಫೆಕ್ಷನ್ ಬಗ್ಸ್ ಹೊಟ್ಟೆ ಲೂಳ ಇದಕ್ಕೆಲ್ಲ ಇದು ಆಗೋ ಚಾನ್ಸಸ್ ಇದೆ ಅದರಿಂದಾನೇ ಅಂತ ನಾ ಹೇಳೋದಿಲ್ಲ ಡಾಕ್ಟರ್ನ ಕೇಳೋದು ಒಳ್ಳೆಯದು ಒಂದು ಫೋನ್ ಕಾಲ್ ಅಷ್ಟೇ ನೀವು ಡಾಕ್ಟರ್ಗೆ ಮಾಡಬೇಕಾಗಿರೋದು ಇಫ್ ಯುವ ಡಾಕ್ಟರ್ ಇಸ್ ಜನರಸ್ ಅಥವಾ ಡಾಕ್ಟರ್ನ ಭೇಟಿ ಮಾಡಿ ಒಮ್ಮೆ ಕೇಳಿ ಸೊ ಇಷ್ಟೇ ಡಿಟೇಲ್ಸ್ ಈ ವಿಡಿಯೋ ಬಗ್ಗೆ ಈ ಕಾನ್ಸೆಪ್ಟ್ ಬಗ್ಗೆ ಪ್ರತಿಯೊಂದು ವಿಷಯಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಗೊತ್ತಿದ್ರೆ ಒಳ್ಳೆಯದು ಹಾಗಾಗಿ ಶೇರ್ ಮಾಡಿದ್ದೀನಿ ಸೊ ಇದನ್ನೇ ಕವಿತಾ ಅವರು ಹೇಳಿದ್ರು ಅಂತ ಸ್ಟ್ಯಾಂಡರ್ಡ್ ಆಗಿ ಹೋಗಬೇಡಿ ಡಾಕ್ಟರ್ಗೆ ಇಷ್ಟಿತ್ತು ಹೀಗಿತ್ತು ಅಂತ ಒಂದು ಸರಿ ಇನ್ಫಾರ್ಮೇಷನ್ ಕೊಟ್ಟರೆ ಆಯಿತು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಏನು ಮಾಡಬೇಕು ಅಂತ ಸೊ ನಮ್ಮ ವಿಡಿಯೋ ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತೀರಾ ವಿದ್ಯಾ ಶೆಟ್ಟಿ ನನಗೆ ಸಪೋರ್ಟ್ ಮಾಡಿ ಒಬ್ರಿಗೆ ರಿಪ್ಲೈ ಮಾಡಿದರು ಅವ್ರಿಗೂ ಒಂದು ಮಗು ಇದೆ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಿದರು ಸೊ ಈ ಥರ ಜನ ಸಪೋರ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನನಗೂ ಸಂತೋಷ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು ಇಂಪಾರ್ಟೆಂಟ್ ನಿಮ್ಮ ಕಮೆಂಟ್ ಉತ್ತರ ಕೊಡೋದಕ್ಕಿಂತ ನಾನು ಯಾಕಂದ್ರೆ ಎಲ್ಲೋ ಒಂದು ವಿಡಿಯೋ ಆಲ್ರೆಡಿ ಇರುತ್ತೆ ಮತ್ತೆ ಹೆಚ್ಚು ಜನ ಇರೋ ವಿಡಿಯೋನೇ ಕೇಳ್ತಿದ್ರೆ ಏನು ಮಾಡ್ಬೋದು ಗೊತ್ತಾ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಅರ್ಬನ್ ಕನ್ನಡತಿ ಗ್ರೈಪ್ ವಾಟರ್ ಅರ್ಬನ್ ಕನ್ನಡತಿ ಸ್ಟಮಕ್ ಅರ್ಬನ್ ಕನ್ನಡತಿ ಕಕ್ಕೋದು ಅರ್ಬನ್ ಕನ್ನಡತಿ ಈ ಥರ ಏನೋ ಹಾಕಿ ಪದಗಳನ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಸುಲಭವಾಗಿ ನಾನು ಆಲ್ರೆಡಿ ಹಾಕಿರೋ ವಿಡಿಯೋ ಸಿಗುತ್ತೆ ಅಥವಾ ಪ್ಲೇಲಿಸ್ಟ್ ಸೆಕ್ಷನ್ ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ರೆಗ್ಯುಲರ್ ಇರೋ ಕಾನ್ಸೆಪ್ಟ್ನೇ ಕೇಳಿದಾಗ ನನಗೂ ಹುಡುಕಿ ವಿಡಿಯೋ ಲಿಂಕ್ ಕೊಡೋದು ಕಷ್ಟ ಆಗುತ್ತೆ ಫಸ್ಟ್ ನೀವೊಮ್ಮೆ ಚೆಕ್ ಮಾಡಿ ಆಲ್ರೆಡಿ ಒಂದು ಕಲೆಕ್ಷನ್ ಇದೆ ನಾವು ಎಲ್ಲ ವಿಷಯದ ಬಗ್ಗೆ ಮಾತಾಡಿದ್ದೀವಿ ಕಲೆಕ್ಷನ್ ಸೇರಿದೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಸೊ ಆ ವಿಡಿಯೋಸ್ ಇರುತ್ತೆ ಚೆಕ್ ಮಾಡಿ ಇಲ್ದಿದ್ರೆ ಅಗೇನ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಕಮೆಂಟ್ ಹಾಕಿ ಕೇಳ್ಬೋದು ನಾನು ಆದಷ್ಟು ಬೇಗ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಮ್ಮ ನೆಕ್ಸ್ಟ್ ವೀಡಿಯೋ ಇನ್ನೂ ಪ್ಲ್ಯಾನ್ ಆಗಿಲ್ಲ ಪ್ಲ್ಯಾನ್ ಆಗಿದ್ದರೆ ಇಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೇನಾದರೂ ರಿಕ್ವೆಸ್ಟ್ ಇತ್ತು ಅಂದರೆ ಟಾಪಿಕ್ಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಪ್ರೆಗ್ನೆನ್ಸಿ ಬೇಬಿ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಅಂದರೆ ಬಾಣಂತಿಯರ ರಿಲೇಟೆಡ್ ಮಿತ್ಸ್ ಬಗ್ಗೆ ಅಯ್ಯೋ ದೊಡ್ಡ ಸಮುದ್ರ ಥರ ತುಂಬ ಡೌಟ್ಸ್ ಬಂದ್ಬಿಟ್ಟಿದೆ ನಾನು ಅದನ್ನು ಸಮಯ ತೊಗೊಂಡು ಉತ್ತರ ಕೊಡಬೇಕು ನನ್ನ ಮಗ ದಿವಿಜ್ ಮೂಡಿ ಪ್ಲ್ಯಾನ್ ಮಾಡಿದ್ದೀವಿ ಸೆಪ್ಟೆಂಬರ್ ಏಳು ಎಂಟು ಸೊ ಇನ್ನೇನು ಬಂತು ಹಾಗಾಗಿ ಆಲ್ಮೋಸ್ಟ್ ಈ ವಿಡಿಯೋ ನಾನು ಶೇರ್ ಮಾಡೋದು ಟೈಮ್ಗೆ ಅಂದ್ಕೊಳ್ತೀನಿ ಸೊ ಸ್ವಲ್ಪ ಸಮಯ ಬೇಕು ನನಗೆ ಅದು ಮಾತಾಡಬೇಕು ನಾನು ಕುಳಿತು ಚೆಕ್ ಮಾಡಬೇಕು ಡಾಕ್ಟರ್ಸ್ ಹತ್ರ ಕೇಳಬೇಕು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಕೆ ಸಾಧ್ಯ ಅಲ್ವಾ ಸೊ ಸ್ವಲ್ಪ ಸಮಯ ಕೊಡಿ ಅದನ್ನು ಶೇರ್ ಮಾಡ್ತೀನಿ ಸೊ ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್